गदग जिले रोणपट्टण कुमार अंदप्प हकारियवर स्वगृह पत्रिकागोष्ठी नडेसिदरु। ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಾಜಿ ಹಾಗೂ ಹಾಲಿ ಶಾಸಕರು ರೋಣಪಟ್ಟಣವನ್ನ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಮಾಡಿಲ್ಲ, ಸುಳ್ಳು ಭರವಸೆ ನೀಡಿ ಜನರಿಗೆ ಹಾದಿ ತಪ್ಪಿಸುತ್ತಿದ್ದಾರೆ। ಹಿಂದುತ್ವದ ಬಗ್ಗೆ ಮಾತನಾಡುತ್ತಾರೆ, ಹಿಂದುತ್ವದ ಬಗ್ಗೆ ಎಷ್ಟು ಗೊತ್ತಿದೆ ಇವರಿಗೆ? ಗೋಹತ್ಯೆ ನಿಷೇಧ ಮಾಡಿದ್ದೇವೆ ಅಂತೀರಾ, ಎಲ್ಲಿದೆ ಹೇಳಿ? ಬಿಜೆಪಿ ಕಾಂಗ್ರೆಸ್ ಬರೀ ಸುಳ್ಳು ಭರವಸೆಯನ್ನ ನೀಡಿದ್ದಾರೆ, ಜನರನ್ನ ಹಾದಿ ತಪ್ಪಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ। ಸರಿಯಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ಬೇರೆ ಕಡೆ ವಿದ್ಯಾಭ್ಯಾಸಕ್ಕೆ ತೆರಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ। ಕುಡಿಯುವ ನೀರಿನ ಸಮಸ್ಯೆ ಇಂದಿಗೂ ಕಷ್ಟ ಹಾಗೆ ಇದೆ, ಇದನ್ನ ಸಂಪೂರ್ಣವಾಗಿ ಬಗೆಹರಿಸುವಲ್ಲಿ ಶಾಸಕರು ಸೋತಿದ್ದಾರೆ ಎಂದು ಆರೋಪಿಸಿದರು। ಆದರೆ ಇದಕ್ಕೆ ಬದಲಾವಣೆಯ ಸಮಯ ಬಂದಿದೆ, ತಾವು ನಿಷ್ಠೆ ಪ್ರಾಮಾಣಿಕ ವ್ಯಕ್ತಿ ನೋಡಿ ಹೊಸದಾಗಿ ಶಿವಸೇನೆ ಪಕ್ಷ ಬೆಂಬಲಿಸಿ ನಮ್ಮ ಪಕ್ಷಕ್ಕೆ ಮತ ನೀಡಿ ಎಂದು ವಿನಂತಿಸಿದರು। ಈ ಸಂದರ್ಭದಲ್ಲಿ ಕುಮಾರ್ ಹಕಾರಿ, ಮಾಂತೇಶ್ ಹೊನವಾಡ್, ಶೇಖಣ್ಣ ಕೊಣ್ಣೂರ್, ರಾಘವೇಂದ್ರ ಮಾಳವತ್ತರ್, ದರ್ಣಪ್ಪ ಗೌಡರ್ ಹಾಗೂ ಶಿವಸೇನೆ ಕಾರ್ಯಕರ್ತರು ಉಪಸ್ಥಿತರಿದ್ದರು। ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆ ಸ್ಟೀಫೋರ್, ರೋಣ। 89 ಅಂದ್ರೂ ಅಡ್ಡಿ ಇಲ್ಲ, ಒಬ್ಬರು ತಪ್ಪಿದ್ರು ಒಬ್ಬರು ನೀವು ಶಾಸಕರಾಗಿದ್ದೀರಿ, ನಮ್ಮ ರೋಣ ಮತದಾರ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದೀರಿ। ಪಕ್ಷ ಬಿಟ್ಟು ಕ್ಷೇತ್ರವಾರು ಪೂರಕವಾಗಿ ಏನಾದರೂ ಕೆಲಸ ಮಾಡಿದ್ದೀರಿ, ಅದು ನೀರಿರ್ಬೋದು, ವಿದ್ಯೆ ಇರ್ಬೋದು, ಶಿಕ್ಷಣ ಇರ್ಬೋದು, ವೈದ್ಯಕೀಯ ಸೌಲಭ್ಯಗಳು ಇರ್ಬೋದು, ಇತರೆ ಸೌಲಭ್ಯಗಳು ಇರ್ಬೋದು, ಒಂದು ಪ್ರಗತಿದಾಯಕವಾಗಿರುವಂಥ ಒಂದು ಕೆಲಸ ಯಾವುದಾದ್ರು ಮಾಡಿ ತೋರಿಸ್ತೀರಿ ನೀವು, ನಾವು ಅದ್ರ ಮಾಡಿವ್ರಿ ಇದು ಮಾಡಿವ್ರಿ, ಖರೆ ಪಕ್ಷದ ವಿಚಾರವಾಗಿ ಇಲ್ಲ ಅಭಿವೃದ್ಧಿ ವಿಚಾರವಾಗಿ ನೀವು ರೋಣಕ್ಕೆ ಇಲ್ಲ ರೋಣ ಮತದಾರ ಕ್ಷೇತ್ರಗಳಿಗೆ ನಿಮ್ಮ ಕೊಡುಗೆ ಏನು? ನನಗೆ ಗುರುತಿರೋ ಮಟ್ಟಿಗೆ ನೀರು, ನೀರು ಅತಿ ಮುಖ್ಯವಾದಂಥ ಒಂದು ಪದಾರ್ಥ, ಅದು ಇಲ್ಲಿವರೆಗೂ ತಲುಪಿಸೋಕ್ಕಾಗಿಲ್ಲ ನಿಮಗೆ ಇಬ್ಬರಿಗೂ ಕೂಡಿ, ಸತತ 2011 ಇದು ಅಪ್ರೂವ್ ಆಗ್ತದ, 11 ಅಂದ್ರೆ 12 ಇದಕ್ಕೆ ರೊಕ್ಕ ಬಂದಿಲ್ಲೋ, ಇಲ್ಲ ಬಂದ ರೊಕ್ಕ ಎಲ್ಲೇ ಹೋಗೈತು? ಇದು ಇಬ್ಬರಿಗೂ ಸಂಬಂಧಪಡ್ತದೆ, ಇಬ್ಬರ ಅವಧಿಗಳಿಗೂ ಬಂದದ, ಇಬ್ಬರು ಇದ್ರು ನೀವು ಹಾಗೇನೆ ನಮ್ಮ ರೋಣಕ್ಕೆ ಇಲ್ಲಿವರೆಗೂ ಒಂದು ಪಿ ಯು ಸಿ ಕಾಲೇಜ್ ಮಾಡೋಕ್ಕಾಗಿಲ್ಲ, ಇರೋ ಒಂದು ಡಿಗ್ರಿ ಕಾಲೇಜ್ ಬೇರೆ ಕಡೆ ಹೋಯ್ತು, ಇಬ್ಬರು ಸುಮ್ಮನಿದ್ರಿ ಅಂದರೆ ಇಲ್ಲಿ ಮಕ್ಕಳಿಗೆ ಶಿಕ್ಷಣ ಬೇಕು ಅಂತಿಲ್ಲ ನಿಮ್ಗೆ, ರೋಣದಲ್ಲಿರ್ತಕ್ಕಂಥ ಮಕ್ಕಳಿಗೆ ಮಾಡೋಕ್ಕಾಗಿಲ್ಲ। ನಾನೊಂದು ಪ್ರಶ್ನೆ ಕೇಳ್ತೀನಿ, ರೋಣದೊಳಗೆ ಇಲ್ಲಿ ಮಠ ಒಂದು ರಿಂಗ್ ರೋಡ್ ಆಗಿಲ್ಲ ನೋಡ್ರಿ, ನಮ್ಮ ರೋಣದೊಳಗೆ ಈಗಿನ ಮಠ ಒಂದು ರಿಂಗ್ ರೋಡ್ ಇಲ್ಲ, ಅದ ಧೂಳು ತುಂಬಿದಂಥ ರೋಡು, 10 ಲಾರಿ ಬಂದ್ಬಿಟ್ರೆ ರೋಡ್ ಬ್ಲಾಕ್ ಆಗುತ್ತೆ ಇವತ್ತಿಗೂ, ಈ ವಿಚಾರ ಯಾಕೆ ಬರಲ್ಲ? ಇನ್ನು 5 ವರ್ಷ ಮುಂದೆ ಗ್ಯಾರಂಟಿ ಏನು ನೀವು ಮಾಡಿದ್ರು ನೀವು? ಅದೇ ಥರ ಗಜೇಂದ್ರಗಳ ಪಟ್ಟಣದಲ್ಲಿ ಅತ್ಯುತ್ತಮ ಸೌಲಭ್ಯಗಳ ಈಜುಗಳ ಮತ್ತು ಉಳಿದೂರು ರೋಣ ಏನಾಗೈತಿ? ಎಲ್ಲ ಗಜೇಂದ್ರಗಡಕ್ಕೂ ನೀವು ಎಲ್ಲ ಹೋಗಿ ಕೊಡೋ ಹಂಗಿದ್ರೆ ಮತ್ತು ರೋಣ ಏನಾಗೈತಿ? ರೋಣಕ್ಕೊಂದು ಕಾಲೇಜ್ ಕೊಡೋಕ್ಕಾಗಿಲ್ಲ ನಿಮಗೆ, ರೋಣಕ್ಕೊಂದು ರಸ್ತೆ ಕೊಡೋಕ್ಕಾಗಿಲ್ಲ, ಮತ್ತು ಗಜೇಂದ್ರಗಡ MLA ಆಗಿಬಿಟ್ರಿ. ಅದೇ ಥರ ನಮ್ಮ ರೋಣದ ಮಾಜಿ ಶಾಸಕರಿಗೂ ಸಹ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ನೀವೇನು ಮಾಡಿದ್ರಿ ನಿಮ್ಮ ಊರಿಗೆ? ಒಂದು ಕಾಲೇಜ್ ನಿಮ್ಮ ಮಕ್ಕಳಂತೂ ಬೇರೆ ಕಡೆ ಕಲಿತಿರ್ಬೇಕು, ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೃಷಿಕರು, ಅವ್ರ PUC ಸೈನ್ಸ್ ವಿಜ್ಞಾನ ಓದ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಸರ್ಕಾರಿ ವಿಜ್ಞಾನ ಕಾಲೇಜನ್ನು ನಾ ತರೋಕ್ಕೆ ಬಯಸ್ತೀನಿ. ಅಂದರೆ ಶಿಕ್ಷಣದೊಳಗು ನಮ್ಮ ತಾಲೂಕು, ನಮ್ಮ ಶಿಕ್ಷ ಮತದಾರ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಅದೇ ಥರ ನೀರು, ಶುದ್ಧ ಕುಡಿಯುವ ನೀರು ಸಿಗಬೇಕು ಎಲ್ಲರಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ. ಆ್ಯಕ್ಚುಲಿ ಇದು ದನಕ್ಕೂ ಸಿಗಬೇಕು ಅಂತದ, ನಮ್ಮ ಊರ ದನಕ್ಕೂ ಶುದ್ಧ ನೀರು ಸಿಗ್ತಿತ್ತು, ಇವತ್ತು ದನಕ್ಕೆ ಬಿಡ್ರಿ ಮನುಷ್ಯರಿಗೂ ಶುದ್ಧ ನೀರಿಲ್ಲ, 2 ದಿವಸಕ್ಕೊಂದು ನೀರು ಸಿಗ್ತದೆ. ಸೊ ಆ ದೃಷ್ಟಿ ಇಟ್ಕೊಂಡು ನಮ್ಮ ತಾಲೂಕಿನಾದ್ಯಂತ, ನಮ್ಮ ರೋಣ ವಿಧಾನಸಭಾ ಮತಕ್ಷೇತ್ರದಾದ್ಯಂತ ಶುದ್ಧವಾದ ನೀರು ಸಿಗಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡಿರ್ತೀನಿ. ಹಾಗೇನೆ ವೈದ್ಯಕೀಯ ಸೌಲಭ್ಯ, ತಕ್ಷಣಕ್ಕೆ ನಮಗೆ ವೈದ್ಯಕೀಯ ಸೌಲಭ್ಯ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು. ಆ ವಿಷಯದೊಳಗೂ ನಾನು ಮುಂದುವರೆದು ಈ ರೋಣ ಮತದಾರ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರ, ರೋಣ ಮತದಾರ ಕ್ಷೇತ್ರ ಬೇರೆಯವ್ರು ನೋಡಕ್ಕೆ ಬರಬೇಕು ಅಂತ ಒಂದು ಮಾದರಿ ಕ್ಷೇತ್ರವನ್ನು ಮಾಡ್ತೀನಿ ಅಂತೇಳಿ ಈ ಮೂಲಕ ಮತದಾರರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.